ಜಾಕ್ ಮತ್ತೆ ಬೀನ್ ಸ್ಟಾಕ್. ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಹೆಂಗಸು ಇದ್ಲು. ಅವಳು ಒಂದು ಪುಟ್ಟ ಗುಡಿಸ್ಲಲ್ಲಿ ಇದ್ಲು. ಅಲ್ಲಿ ಅವಳು ತನ್ನ ಒಬ್ಬನೇ ಮಗನ್ ಜೊತೆ ಇರ್ತಾ ಇದ್ಲು. ಅವನ ಹೆಸರು ಜಾಕ್. ಅವ್ರ ಬಳಿ ಒಂದು ಹಸು ಇತ್ತು. ಅದು ಯಾರ ಹಸು ಕೊಡದಷ್ಟು ಹಾಲನ್ನ ಕೊಡ್ತಾ ಇತ್ತು. ಅವರು ಉಳಿದ ಹಾಲಿನಿಂದ ತುಪ್ಪ, ಬೆಣ್ಣೆ ತೆಗೆದು ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರ್ತಿದ್ರು. ಆದ್ರೆ ಒಂದಿನ ಹಾಲು ಬರ್ಲೇ ಇಲ್ಲ. ಬೆಣ್ಣೆ ಮತ್ತೆ ತುಪ್ಪ ಮಾಡಲು ಹಾಲಿರ್ಲಿಲ್ಲ. ಅವ್ರಿಗೂ ಸಹ ಕುಡಿಯೋಕೆ ಹಾಲಿರ್ಲಿಲ್ಲ. ದಿನ ಕಡಿಮೆ ತಿಂತಾ ಇದ್ರು. ಸ್ವಲ್ಪ ದಿನದ ನಂತರ ಅವ್ರಿಗೆ ತಿನ್ನೋಕೆ ಏನೂ ಇರ್ಲಿಲ್ಲ ಮತ್ತು ಅವ್ರ ಬಳಿ ಆಹಾರ ಕೊಂಡ್ಕೊಳ್ಳೋಕೆ ಹಣ ಸಹ ಇರ್ಲಿಲ್ಲ. ದುಡಿಯೋಕೆ ಜಾಕ್ ಚಿಕ್ಕೋನಾಗಿದ್ದ. ಅವನ ತಾಯಿಗೆ ಹುಷಾರ್ ತಪ್ಪಿತ್ತು. ಅವಳು ಜಾಕ್ನ ಬೆಡ್ ಬಳಿ ಕರೆದ್ಲು. ನನಗೆ ಹುಷಾರಿಲ್ಲ, ನಾನು ಹೊರಗೆ ಹೋಗೋಕ್ ಆಗಲ್ಲ ಜಾಕ್, ಅದಕ್ಕೆ ನೀನೇ ಹಸುನ ಕರ್ಕೊಂಡು ಮಾರುಕಟ್ಟೆಗೆ ಹೋಗ್ಬೇಕು, ಮತ್ತೆ ಅದನ್ನ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಹಣಕ್ಕೆ ಅದನ್ನ ಮಾರ್ಬೇಕು. ಸರಿ ಅಮ್ಮ. ಜಾಕ್ಗೆ ಮಾರುಕಟ್ಟೆಗೆ ಹೋಗೋಕ್ ಇಷ್ಟ ಇತ್ತು. ಆದ್ರೆ ಅವನಿಗೆ ಹಸುನ ಮಾರೋಕೆ ಬೇಸರ ಇತ್ತು. ಅವನು ನಿಧಾನವಾಗಿ ನಡೆದು ಹೋಗ್ತಾ ಇದ್ದ. ಅರ್ಧ ದಾರಿ ತಲುಪಿದಾಗ ಒಬ್ಬ ಮುದುಕ ಅವನನ್ನ ತಡೆದ. ನೀನು ಹಸುನ ಮಾರ್ಬೇಕಾ? ಹಾಗಾದ್ರೆ ನಾನು ಇದ್ರ ಬದಲಿಗೆ ಅವಳನ್ನ ಕೊಂಡ್ಕೊಂತೀನಿ. ಅದು ಬೀನ್ಸ್. ಬೇರೆ ಬೇರೆ ಬಣ್ಣದಿಂದ ಕೂಡಿತ್ತು. ಬಹಳ ಸುಂದರವಾಗಿತ್ತು. ಮತ್ತೆ ಮುದುಕ ಹೇಳ್ದ ಅದು ಮ್ಯಾಜಿಕ್ ಅಂತ. ಅದಕ್ಕೆ ಜಾಕ್ ಅವನಿಗೆ ಹಸು ಕೊಟ್ಟು ಬೀನ್ಸ್ ತಗೊಂಡು ಓಡ್ ಹೋದ. ಅಮ್ಮ ನೋಡು ನನಗೇನ್ ಸಿಕ್ಕಿದೆ ಅಂತ ಅಂತ ಅಮ್ಮನ ರೂಮ್ಗೆ ಓಡ್ ಹೋಗಿ ಹೇಳ್ದ. ಆದ್ರೆ ಅಮ್ಮನಿಗೆ ಕೋಪ ಬಂತು. ಹಸುನ ಸ್ವಲ್ಪನೂ ಹಣ ಪಡಿದೇನೆ ಮಾರ್ಬಿಟ್ ಬಂದ ಅಂತ. ಏನೋ ನೀನು ನಮ್ ಒಳ್ಳೆ ಹಸುನ ಕೆಲ್ಸಕ್ಕೆ ಬರ್ತಿರೋ ಬೀನ್ಸ್ಗೆ ಮಾರ್ ಬಂದ ಅಂತ ಹೇಳಿ ಅದನ್ನ ಮನೆಯಿಂದ ಹೊರಗೆ ಬಿಸಾಕ್ಬಿಟ್ಲು. ಆ ಸಂಜೆ ಜಾಕ್ ಮತ್ತೆ ಅವನ ತಾಯಿ ಕಡೆಯ ಬ್ರೆಡ್ ಅನ್ನು ತಿಂದ್ರು ಮತ್ತೆ ಬೇಸರದಲ್ಲಿ ನಿದ್ರಿಸೋಕೆ ಹೋದ್ರು. ಅವ್ರಿಗೆ ಗೊತ್ತಿತ್ತು ಬೆಳಗ್ಗೆ ತಿಂಡಿಗೆ ಏನೂ ಉಳಿದಿಲ್ಲ ಅಂತ. ಜಾಕ್ ಮರುದಿನ ಬೇಗನೆ ಎದ್ದ. ಹಸಿವಿತ್ತು. ಎಷ್ಟು ಹಸಿವಿತ್ತು ಅಂದ್ರೆ ಅವನು ಬೆಡ್ನಿಂದ ಇಳಿದು ನೇರವಾಗಿ ತೋಟಕ್ಕೆ ಹೋದ, ತಿನ್ನೋಕೆ ಏನಾದ್ರೂ ಸಿಗುತ್ತಾ ಅಂತ. ಅವನ ಆಶ್ಚರ್ಯಕ್ಕೆ ಆ ಮ್ಯಾಜಿಕ್ ಬೀನ್ಸ್ ಬೆಳೆದು ನಿಂತಿತ್ತು. ಅದು ಬೆಳೆದು ಮೇಲೆ ಹೋಗಿತ್ತು. ಆಕಾಶದವರೆಗೂ ಹೋಗಿ ಅಲ್ಲಿ ಮಾಯ ಆಗಿತ್ತು. ಅದರ ಬಳ್ಳಿ ಎಷ್ಟು ಗಟ್ಟಿ ಮತ್ತೆ ದಪ್ಪ ಇತ್ತು ಅಂದ್ರೆ ಅವನು ಅದನ್ನ ಹತ್ತಿ ಮೇಲ್ ಹೋಗ್ತಿದ್ದ. ಅದು ಗೇಣಿ ಅನ್ನೋ ರೀತಿಯಲ್ಲಿ ಅವನು ಇನ್ನಷ್ಟು ಮೇಲೆ ಹೋಗ್ತಾ ಇದ್ದ. ಇನ್ನೂ ಮೇಲೆ, ಇನ್ನೂ ಮೇಲೆ. ಕಡೆಗೂ ಅವನು ಆ ಬಳ್ಳಿಯ ತುದಿಗೆ ತಲುಪ್ದ. ಅವನ ಮುಂದೆ ಒಂದು ದಾರಿ ಇತ್ತು. ಅದು ದೂರದಲ್ಲಿ ಇದ್ದ ಒಂದು ಸುಂದರವಾದ ಅರಮನೆಗೆ ದಾರಿಯಾಗಿತ್ತು. ಅಲ್ಲಿ ಯಾರೂ ಕಾಣ್ತಿರ್ಲಿಲ್ಲ. ಅವನು ಆ ದಾರಿ ಹಿಡಿದು ನಡೆದ. ಅರಮನೆಯಲ್ಲಿ ಯಾರಾದ್ರೂ ತಿನ್ನೋಕೆ ಏನಾದ್ರೂ ಕೊಡಬಹುದು, ಏನೇ ಇರ್ಲಿ. ಇದು ಅಡ್ವೆಂಚರ್ ಆಗಿರುತ್ತೆ. ಅವನಿಗೆ ಎಂದಿಗಿಂತ ಜಾಸ್ತಿ ಹಸಿವು, ಎಂದಿಗಿಂತ ಜಾಸ್ತಿ ಸುಸ್ತು ಆಗಿತ್ತು. ಈಗ ಅರಮನೆಗೆ ಬಂದು ತಲುಪ್ದ. ಅದರ ಹೆಬ್ಬಾಗಿಲು ಮುಚ್ಚಿತ್ತು. ಆದ್ರೆ ಜಾಕ್ ಅದನ್ನು ಜೋರಾಗಿ ಬಡ್ದ. ಸ್ವಲ್ಪ ಹೊತ್ತಿನ ನಂತರ ಅದನ್ನ ದೊಡ್ಡ ಕೊಳುಕು ಮುದುಕಿ ತೆಗೆದ್ಲು. ಅವಳಿಗೆ ಒಂದೇ ಕಣ್ಣಿತ್ತು. ಅವಳ ಹಣೆಯ ಮಧ್ಯದಲ್ಲಿ ಆ ಎಂದು ಚೀರಿದಳು. ನನಗೆ ನಿನ್ನಂತ ಹುಡುಗನೇ ಬೇಕಾಗಿರೋದು, ನನ್ನ ಮನೇನ ಸ್ವಚ್ಛಗೊಳಿಸೋದಕ್ಕೆ. ಬಾ ಬೇಗ ಒಳಗಡೆ ಬಾ, ಇಲ್ಲ ನನ್ ಗಂಡ ಬಂದ್ರೆ ನಿನ್ನ ತಿಂದು ಹಾಕ್ಬಿಡ್ತಾನೆ, ನಡಿ ಒಳಗೆ. ಹೆದರ್ಕೊಂಡು ಜಾಕ್ ಪಟ್ ಅಂತ ಒಳಗಡೆ ಹೋದ. ಮತ್ತೆ ಅವಳಿಗೆ ಹೇಳ್ದ, ನನಗೆ ತಿನ್ನೋದಕ್ಕೆ ಏನಾದ್ರೂ ಕೊಟ್ರೆ ನಾನು ಸೇವಕನಾಗ್ತೀನಿ ಅಂತ. ಅವಳು ಅವನಿಗೆ ತಿನ್ನೋದಕ್ಕೆ ಬ್ರೆಡ್ ಮತ್ತೆ ಕುಡಿಯೋಕೆ ಮಜ್ಜಿಗೆ ಕೊಟ್ಲು. ಅವನು ಅದನ್ನ ಕುಡಿಯೋವಾಗ ಅರಮನೆಯಲ್ಲಿ ಗೋಡೆಗಳು ಅಲುಗಾಡೋದಕ್ಕೆ ಶುರು ಆದ್ವು. ಅವನು ಹೆದರ್ಕೊಂಡ. ಮತ್ತೆ ದೈತ್ಯ ಒಂದು ಹತ್ರ ಬರ್ತಾ ಇರೋದು ಕೇಳಿಸ್ತು. ಬೇಗ ಬೇಗ ಹೋಗಿ ಬಚ್ಚಿಡ್ಕೋ ಎಂದು ಆಕೆ ಹೇಳಿದಳು. ಆಗ ಜಾಕ್ ಪಟ್ ಅಂತ ಬಚ್ಚಿಟ್ಕೊಂಡ. ಮತ್ತೆ ದೈತ್ಯ ಕಿರುಚುತ್ತಾ ಒಳಗ್ ಬಂದ. ನನ್ಗೆ ಮನುಷ್ಯನ್ ವಾಸನೆ ಬರ್ತಾ ಇದೆ, ನನ್ಗೆ ಮನುಷ್ಯನ್ ವಾಸನೆ ಬರ್ತಾ ಇದೆ. ಅವನು ಬದುಕಿರ್ಲಿ ಅಥವಾ ಸತ್ತಿರ್ಲಿ, ಅವನು ಬದುಕಿರ್ಲಿ ಅಥವಾ ಸತ್ತಿರ್ಲಿ, ನಾನು ಅವನ ಮೂಳೆ ಮುರಿದು ಆಹಾರ ಮಾಡ್ಕೊಳ್ತೀನಿ. ಏನೂ ಇಲ್ಲ, ನಾನು ಒಂದು ಪುಟ್ಟ ಆನೆ ಮರಿನ ಅಡಿಗೆ ಮಾಡಿರೋದಷ್ಟೇ ನಿಮ್ಮ ತಿಂಡಿಗೆ. ಕೂತ್ಕೊಳ್ಳಿ ಮತ್ತೆ ತಿನ್ನಿ, ಬಿಸಿ ಇರೋವಾಗ್ಲೆ. ಈಗ ಅವನು ಕುಳಿತು ತನ್ನ ತಿಂಡಿ ತಿಂದ. ಮತ್ತೆ ಹಿಂದೆ ನಿಂತು ನೋಡ್ತಾ ಇದ್ದಂಥ ಮನುಷ್ಯನ ಬಗ್ಗೆ ಮರ್ತೇ ಹೋದ. ತಿಂದು ಮುಗಿಸಿದ ನಂತರ ಅವನು ಕರೆದ, ಮ್ಯಾಜಿಕ್ ಕೋಳಿ ತಗೊಂಡ್ ಬಾ, ನಾನು ಹೊಸ ಚಿನ್ನದ ಮೊಟ್ಟೆ ನೋಡ್ಬೇಕು. ಜಾಕ್ಗೆ ನಂಬೋಕೆ ಆಗ್ಲಿಲ್ಲ. ಮುಂದೆ ಏನಾಯ್ತು ಅಂತ ನೋಡ್ದ. ಆ ಹೆಂಗಸು ಪುಟ್ಟ ಕೋಳಿ ತಂದಳು. ಅದನ್ನ ಗಂಡನ ಮುಂದೆ ಟೇಬಲ್ ಮೇಲೆ ಇಟ್ಲು. ಅಂತ ಅವನು ಆದೇಶಿಸ್ದ. ಮತ್ತೆ ಕೋಳಿ ಪ್ಲಾಪ್ ಪ್ಲಾಪ್ ಅಂತ ತಕ್ಷಣ ಅವಳು 1, 2, 3 ಚಿನ್ನದ ಮೊಟ್ಟೆ ಇಟ್ಲು. ಅವನು ಮೊಟ್ಟೆಯನ್ನ ತನ್ನ ಜೇಬ್ನಲ್ಲಿ ಇಟ್ಟ. ಆಮೇಲೆ ಕುರ್ಚಿ ಮೇಲೆ ಕೂತು ಗೊರ್ಕೆ ಹೊಡೆಯೋಕೆ ಶುರು ಮಾಡ್ದ. ಗೋಡೆಗಳು ಸದ್ದಿಗೆ ಅಲುಗಾಡಿದ್ವು. ಜಾಕ್ ನಿಧಾನವಾಗಿ ಅಲ್ಲಿಗೆ ಬಂದ. ಆ ಕೋಳಿಯನ್ನು ತಗೊಂಡು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಓಡ್ ಹೋದ. ಅರಮನೆಯಿಂದ ಹೊರಗ್ ಬಂದ. ಕೋಳಿಯನ್ನ ತನ್ನ ತೋಳಲ್ಲಿ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡು ಬಳ್ಳಿಯಿಂದ ವೇಗವಾಗಿ ಇಳಿದು ತನ್ನ ತಾಯಿಯ ರೂಮ್ಗೆ ಬಂದ್ಬಿಟ್ಟ. ಅವನನ್ನ ನೋಡಿ ಅವಳಿಗೆ ತುಂಬಾ ಖುಷಿಯಾಯ್ತು. ಸಂತಸದಿಂದ ಅತ್ತಳು, ಇನ್ನು ಜಾಸ್ತಿ ಅತ್ತಳು. ಯಾಕಂದ್ರೆ ಈಗ ಬೇಕಾದಷ್ಟು ಚಿನ್ನದ ಮೊಟ್ಟೆ ಸಿಗ್ತಾ ಇತ್ತು, ಮತ್ಯಾವತ್ತೂ ಬಡವರಾಗ್ತಿರ್ಲಿಲ್ಲ. ಆದ್ರೆ ಜಾಕ್ಗೆ ಮತ್ತೊಂದು ಅಡ್ವೆಂಚರ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಒಂದು ಬೆಳಗ್ಗೆ ಅವನು ಮತ್ತೆ ಆ ಬಳ್ಳಿ ಮೇಲೆ ಹೋಗೋಕೆ ಶುರು ಮಾಡ್ದ. ಮೇಲೆ 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 ತುದಿ ತಲುಪುವ ತನಕ. ಈ ಸಲ ಕೂದಲಿಗೆ ಕಪ್ಪು ಬಣ್ಣ ಬಳಿದಿದ್ದ. ಮತ್ತೆ ಅವಳಿಗೆ ಅವನ ಗುರುತು ಸಿಗ್ಲಿಲ್ಲ. ಓ ನೀನು, ನನ್ನ ಕೋಳಿ ಸ್ವಚ್ಛಗೊಳಿಸೋಕೆ ಸರಿಯಾಗಿದ್ಯಾ? ಆದಷ್ಟು ಬೇಗ ಒಳಗಡೆ ಹೋಗು, ಇಲ್ಲ ಅಂದ್ರೆ ನನ್ ಗಂಡ ಬಂದು ನಿನ್ನ ನೋಡಿದ್ರೆ ತಿಂದ ಹಾಕ್ಬಿಡ್ತಾನೆ. ಬೇಗ ಓಡು. ಜಾಕ್ ಓಡಿ ಹೋಗಿ ಬಚ್ಚಿಟ್ಕೊಂಡ. ಈಗ ಗಂಡ ಕಿರ್ಚಾಡ್ತಾ ಬರ್ತಾ ಇದ್ದ, ಜೋರಾಗಿ ಕಿರ್ಚಾಡ್ಕೊಂಡು. ನನ್ಗೆ ಮನುಷ್ಯನ್ ವಾಸನೆ ಬರ್ತಾ ಇದೆ. ಅವ್ರು ಹೇಗಾದ್ರೂ ಇರ್ಲಿ, ಮೂಳೆ ಮಾಡ್ಕೊಂಡು ತಿಂತೀನಿ, ಅವರ ಮೂಳೆನ ನಾನು ತಿಂತೀನಿ. ಅಯ್ಯೋ ಸ್ವಲ್ಪ ಸುಮ್ನಿರ್ತೀಯಾ? ಮಾಂಸದ ಅಡ್ಗೆ ಮಾಡಿದೀನಿ ಅಷ್ಟೇ, ಅದನ್ನೇ ತಿನ್ಬೇಕು ನೀನು. ಕೂತ್ಕೋ, ಕೂತ್ಕೊಂಡು ತಿನ್ನು, ಬಿಸಿ ಇರೋವಾಗ್ಲೆ. ಅವನಿಗೆ ತುಂಬಾನೇ ಖುಷಿ ಇತ್ತು. ಅದು ಅವನ ಇಷ್ಟವಾದ ಆಹಾರ ಆಗಿತ್ತು. ಊಟ ಮುಗಿದ ನಂತರ ಎಷ್ಟು ಖುಷಿಯಾಗಿ ಇದ್ದ ಅಂದ್ರೆ ತನ್ನ ಹೆಂಡತಿನ ಕರೆದು ಹೇಳ್ದ, ಓ ಹೆಣ್ಣೆ, ನನ್ನ ಮ್ಯಾಜಿಕ್ ಹಾರ್ಪ್ ಅನ್ನ ತಗೊಂಡು ಬಾ. ಅದು ಒಂದು ಸುಂದರವಾದ ಮ್ಯಾಜಿಕ್ ಹಾರ್ಪ್ ಆಗಿತ್ತು. ಅದನ್ನ ಅವನು ಬಹಳ ವರ್ಷಗಳ ಹಿಂದೆ ಒಬ್ಬ ದೇವತೆ ಹತ್ರ ಕದ್ದು ತಂದಿದ್ದ. ನುಡಿಸು ಹಾರ್ಪ್, ನುಡಿಸು ಅಂತ ಹೇಳ್ದ. ಈಗ ಅದು ನುಡಿಸೋಕೆ ಶುರು ಮಾಡ್ತು. ಅದು ನದಿ ಮತ್ತೆ ಹಸುರಿನ ಬಗ್ಗೆ ಆಗಿತ್ತು. ಇಲ್ಲ 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 ಇಲ್ಲ, ಅದಕ್ಕಿಂತ ಚೆನ್ನಾಗಿರೋದೇನಾದ್ರೂ ಹಾಡು ನೀನು. ತಕ್ಷಣ ಅದು ಒಂದು ಒಳ್ಳೆ ಟ್ಯೂನ್ ಹಾಡೋಕೆ ಶುರು ಮಾಡ್ತು, ಮಕ್ಕಳು ಡಾನ್ಸ್ ಮಾಡುವಂತ ಟ್ಯೂನ್. ಈಗ ನನಗೆ ಲಾಲಿ ಹಾಡ್ಬೇಕು ಈಗ್ಲೇ. ಈಗ ಹಾರ್ಪ್ ಲಾಲಿ ಹಾಡ್ತು. ತಕ್ಷಣ ಅವನು ಮಲಗ್ದ. ಜಾಕ್ ಈಗ ಹಿಂದಿನಿಂದ ಬಂದ. ನಿಧಾನವಾಗಿ ಅದನ್ನ ತಗೊಳ್ಳೋದಕ್ಕೆ ನೋಡ್ದ. ನಿಧಾನಕ್ಕೆ ಮೇಲೆ ಬಂದ. ಅದನ್ನ ತಗೊಳಕ್ ಹೋದಾಗ ಅದು ಕಿರ್ಚಾಡ್ತಾ ಹೇಳ್ತು, ಕರೀತಾ ಇತ್ತು, ಮಾಸ್ಟರ್ ಮಾಸ್ಟರ್. ತಂತಿಗಳು ಜೋರಾಗಿ ಕಿರಿಸ್ತಾ ಅರಮನೆ ತುಂಬಾ ದನಿ ಮೂಡ್ಸಿದ್ವು. ಅವನು ಎದ್ದು ನೋಡಿದ್ರೆ ಜಾಕ್ ಹಾರ್ಪ್ ತಗೊಂಡು ಬಾಗಿಲಿಂದ ಹೊರಗ್ ಹೋದ. ಆ ದೈತ್ಯ ಕಿರಿಚಾಡ್ತಾ ಅವನ ಹಿಂದೆನೆ ಓಡ್ ಹೋಗ್ತಾ ಇದ್ದ. ಅವನು ಬಳ್ಳಿ ತನಕ ಬರ್ತಾ ಇದ್ದ. ಭೂಮಿ ಭಾರಕ್ಕೆ ಅಲುಗಾಡೋದಕ್ಕೆ ಶುರುವಾಯ್ತು. ಜಾಕ್ ಓಡ್ತಾ ಇದ್ರು, ಅವನು ಅವನಿಗೆ ಹತ್ರ ಆಗ್ತಾನೆ ಇದ್ದ. ಅವನಿಗೆ ತುಂಬಾ ಭಯ ಆಗಿತ್ತು. ಆದ್ರೆ ಅವನು ಹಾರ್ಪ್ನ ಗಟ್ಟಿಯಾಗಿ ಹಿಡಿದು ಆದಷ್ಟು ಬೇಗ ಓಡ್ ಹೋದ. ಕಡೆಗೆ ಅವನು ಬಳ್ಳಿಯನ್ನ ತಲುಪಿದ ಮತ್ತೆ ಅಲ್ಲಿಂದ ಕೆಳಗೆ ಬೇಗನೆ ಬರೋಕೆ ಶುರು ಮಾಡ್ದ. ಹಾರ್ಪ್ನ ಹೆಗ್ಲಲ್ಲಿ ಇಟ್ಕೊಂಡು ಅವನು ಕಿರಿಚ್ತಾ ಇಳಿತಾ ಇದ್ದ. ಬಳ್ಳಿ ಅಲ್ಲಾಡ್ತಾ ಇರೋದು ಗೊತ್ತಾಗ್ತಾ ಇತ್ತು. ಜಾಕ್ ತಾಯಿ ಅಲ್ಲಿ ಕೆಳಗಡೆ ಓಡಾಡ್ತಾ ಇದ್ಲು. ಅರ್ಧ ದಾರಿ ತಲುಪಿದ ನಂತರ ಅವನು ಅವ್ರಿಗೆ ಕೂಗಿ ಹೇಳ್ದ, ಬೇಗ ಬೇಗ ಅಮ್ಮ ಕೊಡ್ಲಿ ತಗೊಂಡ್ ಬನ್ನಿ. ಅವಳು ಹೋಗಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಕೊಡಲಿ ತಗೊಂಡ್ ಬಂದ್ಲು. ಜಾಕ್ ಕೆಳಗಡೆ ಬಂದ್ಬಿಟ್ಟ. ಹಾರ್ಪ್ನ ಅಮ್ಮನ ಕೈಗೆ ಕೊಟ್ಟು ಆ ಬಳ್ಳಿಯನ್ನ ತನ್ನ ಎಲ್ಲಾ ಶಕ್ತಿ ಬಳಸಿ ಕಡಿಯೋಕೆ ಶುರು ಮಾಡ್ದ. ಅಮ್ಮ ಅಮ್ಮ ದೂರ ನಿಂತ್ಕೊಳ್ಳಿ. ಬಳ್ಳಿ ಬೀಳೋಕೆ ಶುರುವಾಯ್ತು. ದೈತ್ಯ ಹತ್ರ ಬರ್ತಿದ್ದ ಹಾಗೆ ಅದು ಜಾಸ್ತಿ ಅಲ್ಲಾಡ್ತಾ ಇತ್ತು. ಈಗ ಜಾಕ್ ಉಳಿದ ಬಳ್ಳಿಯನ್ನ ಜೋರಾಗಿ ಹೊಡೆದ. ಸರಿಯಾದ ಸಮಯಕ್ಕೆ ಬಳ್ಳಿ ಕೆಳಗೆ ಬಿತ್ತು. ಅದು ಆ ದೈತ್ಯನನ್ನು ಕೆಳಗೆ ಹಾಕಿ ಹೇಗೆ ಬಿತ್ತು ಅಂದ್ರೆ ಒಂದೇ ಸರಿಗೆ ಅವನನ್ನ ಕೊಂದು ಹಾಕ್ಬಿಡ್ತು. ಜಾಕ್ ಈಗ ಒಳ್ಳೆ ಅಡ್ವೆಂಚರ್ಗಳನ್ನ ಮಾಡಿದ್ದ. ಅದು ಅವನಿಗೆ ಮತ್ತೆ ಅವನ ತಾಯಿಗೆ ಜೀವನ ಪೂರ್ತಿ ಚೆನ್ನಾಗಿರಿಸುವಂತ ಒಂದು ಅಡ್ವೆಂಚರ್ ಆಗಿತ್ತು.